ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಗೌಡ್ರೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ? ಹ್ಞೂ ಡೈರೆಕ್ಟ್ರೆ, ಬೇಜಾರಾಗಿತ್ತು. ಬೀಳವಂತ ಬಂದಿ, ಬೀಳಕ್ಕೂ ಬೇಜಾರಾಗ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಕೂತೀನಿ. ಮತ್ ಯಾಕೆ ಈ ಶೋಕ ವೇದನೆ? ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳಿ, ಫ್ರೀ ಆಗುತ್ತೆ. ಏನು ಮನ್ಸು? ಯಾರಿಗೇಳಣ ನಮ್ಮ ಪ್ರಾಬ್ಲಮ್? ಡೈರೆಕ್ಟ್ರೆ, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರಂತೆ. ಏನೋ ಪುಣ್ಯದ ಕೆಲಸ ಅಂತ ನಾವು ಮದುವೆ ಮಾಡಿಸ್ತೀವಿ. ಈ ಹಾಳಾದವು ಕಿತ್ತಾಡ್ಕೊಂಡು ಬ್ಯಾರೆ ಬೇರೆ ಆಗಿ ನಮಗ ಟೆನ್ಷನ್ ತಂದಿಡ್ತವೆ. ಡೈವರ್ಸ್ ಕೊಡಿಸುವಂತ ಬೇತಾಳ ತರ ಬೆನ್ನಿಗೆ ಬೀಳ್ತವೆ. ಆ ಲಾಯರಪ್ಪ ಬಳಗಳ ಕಿತ್ಕೊಂಡೋದ. ಆ ಬಳಗಳು ಬಿಡಿಸ್ಕೊಂಬರವಂತ ಶಾಸ್ತ್ರಿಗಳ ವೇಷದಲ್ಲಿ ಹೋಗಿ ಆ ಗೈಯಾಳಿಗಳು ಕಲಿ ಎಗ್ಗ ಮಗ್ಗ ವಧೆಗಳು ತಿನ್ಕೊಂಬಂದಿ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ಆ ಕಮಿಷನ್ ಆಸೆಗೋಸ್ಕರ ಅವರಿಬ್ರನ್ನ ಮದುವೆ ಮಾಡಿದ್ದೀರಾ. ಈಗ ಅವರಿಬ್ರು ದೂರ ಆಗಿದ್ದಾರೆ. ಈಗ ನೀವು ಅವರಿಬ್ರನ್ನ ಒಂದು ಮಾಡಬೇಕು ತಾನೆ? ಅವರಿಬ್ರು ಒಂದು ಮಾಡೋದು ಆನೆಗೆ ಚಡ್ಡಿ ಹೋಲಿಸ್ದಷ್ಟೇ ಕಷ್ಟ ಡೈರೆಕ್ಟ್ರೆ. ಅವ ಹಳ್ಳಿ ಸೊಗಡು, ಇವ ಸಿಟಿ ಸೆಂಟು. ಅವರಿಬ್ರು ಈ ಜನ್ಮದಲ್ಲಿ ಒಂದು ಮಾಡಕ್ ಸಾಧ್ಯನೇ ಇಲ್ಲ. ಇವೆಲ್ಲ ಗೊತ್ತಿದ್ದು ದುಡ್ಡು ಮೇಲೆ ಆಸೆ ಬಿದ್ದಿಷ್ಟೆಲ್ಲ ಮಾಡಿದೀರ. ಬೇವಿನ ಗಿಡ ನೆಟ್ಟು ಮಾವಿನ ಹಣ್ಣು ಬೇಕು ಅಂದ್ರೆ ಸಿಗುತ್ತಾ? ಇನ್ಮೇಲೆ ಆದ್ರೂ ಕರೆಕ್ಟ್ ಆಗಿ ಮದ್ವೆ ಮಾಡಿಸಿ ಕಮಿಷನ್ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ ಮನೆ ಡಿವೋರ್ಸಿಗಳ ಆಶ್ರಮ ಆಗುತ್ತೆ. ಡೈರೆಕ್ಟ್ರೆ, ನೀವು ಕಾಮನ್ ಸೆನ್ಸ್ ಇಲ್ದೆ ಮಾತಾಡಬೇಡಿ. ಆಯ್ತು, ನಾವು 1000 ಹೇಳ್ತೀವಿ. ಮದುವೆಗಿಂತ ಮುಂಚೆ ಅವನಿಗೆ ಆಸ್ತಿ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಕೋಟಿಗೆ ಬಾಳ್ತಾನೆ ಅಂತ. ಆದ್ರೆ ಅವ್ರೇನು ಕಳ್ಳಪುರಿ ತಿಂದಾರ? ದೊಡ್ಡವ್ರು ಹೇಳಿಲ್ವಾ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಸಿ ಅಂತ? ಆಯ್ತು, ದಿವ್ಯನ್ ವಿಷಯ ಬುಟಾಕಿ. ಅವ ಹಳ್ಳಿ ಹುಡುಗಿ, ಮುಗ್ದೆ. ಆದ್ರೆ ಇವ ಟೆಕ್ಕಿತಾನೆ, ವಿಚಾರಿಸ್ಬೇಕಿತ್ತು. ಈಗ ಎಲ್ಲರೂ ಬಂದು ನಂದೇ ತಪ್ಪು ನಂದೇ ತಪ್ಪು ಅಂದ್ರೆ ನಾನು ಇರ್ಬೇಕಾ ಸಾಯ್ಬೇಕಾ ಹೇಳಿ? ನೀವ್ ಹೇಳಿದ್ರಲ್ಲೂ ಪಾಯಿಂಟ್ ಇದೆ ಗೌಡ್ರೆ. ಆದ್ರೆ ಗಂಡ್ ಮಕ್ಳು ಈ ತರ ಗೋಳಾಡೋದು ನೋಡೋದಕ್ಕಾಗಲ್ಲ. ನೀವ್ ಮನೆ ಹಿರಿಯರು, ಮನೆ ನಡೆಸೋರು, ನೀವೇ ಹಿಂಗಾದ್ರೆ ಹೆಂಗೆ? ಪಾಪ ಸಮರ್ಥ್, ಆ ದಿವ್ಯ ಮತ್ತೆ ಆಕರ್ಷಣ ಒಂದ್ ಮಾಡೋದಿಕ್ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಆ ವಿಗ್ಗೆಲ್ಲ ಹಾಕೊಂಡು ಹೇಗಿರ್ತಾರೋಪ್ಪ, ತಲೆ ಕಡ್ತಾ ಬರಲ್ವಾ? ಅದ್ರಲ್ಲೂ ನನಗ್ ಗೊತ್ತಾಗ್ಬಾರ್ದು ಅಂತ ಡ್ರಾಮಾ ಬೇರೆ. ಅದು ನೀವು ಮನೆ ಹಿರಿಯರು, ಮನೆ ನಡೆಸಬೇಕಾದವರು, ನೀವೇ ಹೀಗಾದ್ರೆ ಹೇಗೆ? ಏನು ಮಾಡೋದು ಡೈರೆಕ್ಟ್ರೆ, ನಮ್ ನಂಟನು ರೇಖಾ ಅವ್ರ ಗಂಟನು ಅಟ್ಟಿ ಬಿಟ್ಟು ಹೊಂಟೋಗ್ಬಿಟ್ಟನೆ. ಲಾಕ್ಡೌನ್ ಟೈಮ್ ಬೇರೆ, ನಮ್ ರಿಯಲ್ ಎಸ್ಟೇಟ್ ಬಿದ್ದೋಗ್ಬಿಟ್ಟದೆ, ಬಿಸ್ನೆಸ್ ಲಾಸ್ ಆಗ್ಬಿಟ್ಟದೆ. ಇನ್ನು ಮದುವೆಗಳ ಕಥೆನ ಕೇಳಂಗೇ ಇಲ್ಲ, ಅವ್ರವ್ರೆ ನೋಡ್ಕೊಂಡು ಆಗ್ಬಿಡ್ತಾರೆ. ಈ ತರ ಆದ್ರೆ ನಮ್ಗಳ ಕತಿ ಏನಾಗ್ಬೇಕು ಹೇಳಿ? ಗೌಡ್ರೆ, ನಿಮ್ಮ ದುಃಖ ಮೌಂಟ್ ಎವರೆಸ್ಟ್ ಅಷ್ಟು ದೊಡ್ಡದು. ದಿವ್ಯ ಮತ್ತೆ ಆಕಾಶ್ ಮನೆ ಬಿಟ್ಟು ಹೋಗ್ಬೇಕು, ಅದೇ ಇಂಪಾರ್ಟೆಂಟ್ ಅಲ್ವಾ? ಡೈರೆಕ್ಟ್ರೆ, ಅವ್ರಿಬ್ರು ನನ್ ಜೀವನದಲ್ಲಿ ರಾವು ಕೇತು ಗ್ರಾನೇಡ್ದಂಗೆ ಹಿಡ್ಕೊಂಡ್ಬಿಟ್ಟವ್ರೆ. ಬುಟ್ಟೊಟ್ಟೋಗ್ಬಿಟ್ರೆ ಅರ್ಧ ಭಾರ ಕಮ್ಮಿ ಆದಂಗೆ. ಇದೇ ಸರಿಯಾದ ಟೈಮ್ ಗೌಡ್ರ ಮೂಲಕ ಬಲೆ ಬೀಳಿಸ್ಬೇಕು. ಗೌಡ್ರೆ,
ಖರ್ಚಿಲ್ದರೆ ಆಕಾಶ್ ಮತ್ತೆ ದಿವ್ಯೆ ಮನೆ ಬಿಟ್ಟು ಹೋಗಬೇಕು. ಆ ತರದೊಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀನಿ. ನಾನು ಹೇಳ್ಕೊಟ್ಟಂಗ್ ಮಾಡ್ತೀರಾ? ಯಾರ್ಯಾರು ಹೇಳ್ಕೊಟ್ಟಂಗೋ ಮಾಡ್ತೀನಿ. ಇನ್ ನೀವು ಹೇಳ್ಕೊಟ್ಟಂಗ್ ಮಾಡಲ್ವಾ? ಡೈರೆಕ್ಟ್ರೆ ನೀವು ಕಾಲಲ್ಲಿ ತೋರಿಸಿ ಕೈಯಲ್ಲಿ ಮಾಡ್ಬಿಡ್ತೀನಿ. ಏನೇ ಮಾಡಿ ನನಗೆ ಬರೋ ಬಿ ಪಿನ ಮುಂದಕ್ಕೆ ಹಾಕ್ಬಿಟ್ಟು ಪುಣ್ಯ ಕಟ್ಕೊಂಬಿಡಿ. ತಲೆ ಕೆಡ್ಸ್ಕೊಬಿಡಿ, ನಾನೊಂದು ಕತೆ ರೆಡಿ ಮಾಡ್ತಾ ಇದ್ದೀನಿ. ಡೈರೆಕ್ಷನ್ ನಾನು ಮಾಡ್ತೀನಿ, ಆಕ್ಟಿಂಗ್ ನೀವು ಮಾಡಿ. ಪ್ರೊಡ್ಯೂಸರ್ ಪ್ರೊಡ್ಯೂಸರು ಶೇರ್ ಮಾಡ್ಕೊಳ್ಳೋಣ. ಶೇರು? ಹಾ, ಒಟ್ಟಿನಲ್ಲಿ ಸಮಸ್ಯೆ ಬಗೆಹರಿಬೇಕಷ್ಟೇ. ನಾನು ಹೇಳ್ಕೊಟ್ಟಂಗೆ ಆಕ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ. ಡೈರೆಕ್ಟ್ರೆ ನನ್ನ ಮಗ ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಾನು ಹಳ್ಳಿಲಿ ಇದ್ದಾಗ ದಕ್ಷಯಜ್ಞ ನಾಟಕ ಮಾಡಿದಿ. ಅವ್ರಿಗೆ ಸರಿ ಸಮಾನರು ಯಾರಿ ಹರೈ ತ್ರಿಭುವನದೊಳಗೆ ನಾನೇ ಬಲ್ಲೆ ತ್ರಿಭುವನ ಎನಿಸಿ ಬಲ್ಲು ರಂಜಿಸಿ ಮೇರೆವೆ ಸುರಕ್ಷಮದಿ ಪರಕ್ಷಮದಿ ತಗದಗಿಸಿ ಆ ಎನಗೆ ಸರಿ ಸಮಾನರು ಯಾರಿ ಹರೈ. ಸೂಪರ್ ಗೌಡ್ರೆ, ಸೂಪರ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಟ್ಯಾಲೆಂಟ್ ನಾನು ಹೇಳ್ಕೊಡ್ತೀನಲ್ಲ ಅದ್ರಲ್ಲಿ ತೋರಿಸಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಯ್ತು ಡೈರೆಕ್ಟ್ರೆ, ನೋಡಿ ನೀವೇನಾದ್ರು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ರೆ ನಿಮ್ಮ ಪಾದನ ಸ್ಕ್ಯಾನ್ ಮಾಡಿಸಿ ಕಟ್ ಹಾಕ್ಸ್ಬಿಟ್ಟು ಹಟ್ಟಿ ಮುಂದೆ ಹಾಕೊಂಡು ದಿನ ಗಂಧದ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತೀನಿ ಡೈರೆಕ್ಟ್. ತಲೆ ಕೆಡ್ಸ್ಕೊಬಿಡಿ, ಇದಕ್ಕೊಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಆಯ್ತು, ನಾನೇನು ನನ್ನ ಟ್ಯಾಲೆಂಟ್ ತೋರ್ತೀನಿ, ಈ ಡೈರೆಕ್ಟ್ರು ಅವ್ರ ಟ್ಯಾಲೆಂಟ್ನ ತೋರಿಸಿ ಅವರಿಬ್ಬರನ್ನ ಹಟ್ಟಿ ದಾಚಿ ಹಾಕ್ಬಿಟ್ರೆ ಅಷ್ಟೇ ಸಾಕಪ್ಪ ಶಿವ ಭಗವಂತ. ನಮ್ಮ ಅಮ್ಮ ಕಾಲ್ ಮಾಡ್ತಿದ್ದಾಳೆ. ಹಲೋ ಸ್ವೀಟ್ ಹಾರ್ಟ್, ಏನ್ ಮಾಡ್ತಿದ್ಯಾ, ಹೇಗಿದ್ಯಾ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ, ನನಗೆ ನಿಂದೇ ಟೆನ್ಷನ್. ಅಮ್ಮ, ನಾನು ಇಲ್ಲಿ ಕಷ್ಟ ಪಡ್ತೀನಿ ಅಂತ ಯಾರು ನಿನಗೆ ಹೇಳಿದ್ದು? ನಾನು ಯಾವ ಕಷ್ಟನೂ ಪಡ್ತಾ ಇಲ್ಲ, ನಾನು ಸೂಪರ್ ಆಗಿದ್ದೀನಿ. ನೋಡು, ನನಗೂ ನೀನ್ ಒಬ್ಳೇ ಅಲ್ವಾ ಇರೋದು, ನೀನ್ ಖುಷಿ ಆಗಿದ್ರೆ ತಾನೆ ನಾನ್ ಖುಷಿ ಆಗಿರೋಕಾಗೋದು. ಆತರ ಏನು ಇಲ್ಲಮ್ಮ, ಒಂಟಿ ಹೆಣ್ಣು ಒಬ್ಳೆ ಎಲ್ಲ ಎದುರಿಸೋದು ಅಂದ್ರೆ ಹುಡುಗಾಟನಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ, ನಾನ್ ನಿಂಗೆ ಎಷ್ಟು ಸಲ ಹೇಳಿದೀನಿ, ಸೀತಾ ಆಂಟಿ ಮನೇಲಿ ಗಯ್ಯಾಳಿಗಳಿರೋವರೆಗೂ ನನ್ನನ್ನು ಯಾರು ಏನು ಮಾಡೋದಕ್ಕಾಗಲ್ಲ. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನ್ ನಮ್ ಕತೆ ಎಲ್ಲ ಅವ್ರ ಹತ್ರ ಹೇಳಿಲ್ಲ ಅಲ್ವಾ? ಅವ್ರ ಸರಿ ಇಲ್ಲ ಅಮ್ಮ, ನಮ್ಮನ್ ಬಿಡಲ್ಲ. ಇಲ್ಲ ಅಮ್ಮ, ನನ್ ಹುಷಾರಲ್ಲಿ ನಾನಿದ್ದೀನಿ, ನನಗ್ ಸಪೋರ್ಟ್ ಮಾಡೋರು ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅಲ್ಲಮ್ಮ, ಈ ವಯಸ್ಸಲ್ಲಿ ನಿನಗ್ ಮದ್ವೆ ಮಾಡಿ ನನ್ ಜವಾಬ್ದಾರಿ ಕಳ್ಕೋಬೇಕಿತ್ತು, ಆದ್ರೆ ಏನೋ ಸಾಧಿಸ್ಕೊಂಡ್ಬರ್ತೀನಿ ಅಂತ ಹಠ ಮಾಡ್ಕೊಂಡು ಹೋಗಿದ್ಯಾ. ನನಗ್ ದಿನಕ್ ಒಂದ್ಸಲ ಆದ್ರೂ ಫೋನ್ ಮಾಡು, ಈ ವಯಸ್ಸಲ್ಲಿ ನಿನ್ ಜೊತೇಲಿ ಇರ್ಬೇಕಾದವಳ್ ನಾನು, ನಿನ್ನ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಾ ಇದೆ, ಒಂದ್ಸಲನಾದ್ರೂ ಫೋನ್ ಮಾಡಿದ್ರೆ ನನಗ್ ಸಮಾಧಾನ, ಇಲ್ಲ ಅಂದ್ರೆ ನನ್ ಜೀವ ಹೊಡ್ಕೊಳತ್ತೆ ಗುಲಾಬಿ. ಆಯ್ತಮ್ಮ, ನಾನ್ ನಿಂಗ್ ಫೋನ್ ಮಾಡ್ತಿರ್ತೀನಿ, ನೀನೇನು ಚಿಂತೆ ಮಾಡ್ಬೇಡ, ಆರಾಮಾಗಿರು. ಯಾರು ಬರೆದ ಕತೆ ಗೌಡ್ರೆ? ಆಗಿದ್ದಾಗೋಯ್ತು, ಬನ್ನಿ ಬಳೆಗಳನ್ನ ಇಸ್ಕೊಂಡ್ ಬರೋಣ. ಬಳೆಗಳು ಇಸ್ಕೊಂಡ್ ಬರೋದೇನ, ಅಂಗಡಿಗೆ ಹೋಗಿ ಪೆಪರ್ಮೆಂಟ್ ತಂದಂಗೆ ಅನ್ಕೊಂಡ್ಬಿಟ್ಟಿದಾರ? ರೇಖಾ ಮೇಡಮ್ನವ್ರೆ, ಅಲ್ಲೊಂದು ಮಾಂಜ ಇಲ್ಲೊಂದು ಮಾಂಜ, ಒಂದೇ ದಿನದಲ್ಲಿ ಡಬಲ್ ದಮಾಕ, ಖುಷಿ ದಿನ ಅಂತ ನಾನು ಖುಷಿ ಪಡ್ಬೇಕಾ? ಗೌಡ್ರೆ ನೀವ್ ಹೇಳ್ತಾರ ಸತ್ಯ, ಆದ್ರೆ ಬಳೆಗಳು ಆ ಲಾಯರ್ ಹತ್ರ ಇದೆಯಲ್ಲ, ಬನ್ನಿ ಇಸ್ಕೊಂಡ್ ಬರೋಣ ಪ್ಲೀಸ್. ರೇಖಾ ಮೇಡಮ್ನವ್ರೆ, ನಾನು ಬೇಜಾರಲ್ಲ, ಅವನಿ ಒಂಟಿ ಗಂಟು ಅಳಕ್ಕೂ ಬಿಡ್ತಾ ಇಲ್ಲ ನೀವು ನನ್ನ. ಗಂಡ್ಸ ಅಂದ್ರೆ ನೀವು ಆಳೋ ಗಂಡ್ಸು ಅಳ್ಬಾರ್ದು. ಹ್ಮ್, ನಿಮ್ಗೇನ್ ಭಯ, ಅಲ್ಲೋದ್ರೆ ಹೊಡಿತಾರೆ ಅಂತ ತಾನೇ ನೋಡಿ, ಅಲ್ಲೋಗ್ಬಿಟ್ಟು ಅಮಾಯಕಂತರ ಅಂತಾರಿ. ನಾನು ನಾನು ನಿಮ್ ಪರ ಮಾತಾಡ್ತೀನಿ, ಅವ್ರ ಹತ್ರ ಸೆರೆಗೊಂಡು ಬೇಡ್ಕೊಳ್ತೀನಿ, ಸರ್ ನನ್ ಬಳೆಗಳನ್ನ ಕೊಟ್ಬಿಡಿ ಅಂತ. ನೀವು ಸೆರೆಗೊಟ್ಟಿ ಬೇಡ್ಕೊಳ್ಳೋದು, ಅವತ್ತು ಬಳೆಗಳ ಕಿತ್ಕೊಂಡು ಹೋಗ್ಬೇಕಾದ್ರೆ ನೋಡ್ಲಿಲ್ವಾ? ಅಂತ ಇಲ್ದೇ ಇರೋ ಕರಗನೆಲ್ಲ ತೋರಿಸ್ಬಿಟ್ರಿ. ಈಗ ನಿಮ್ ಮುಖ ನೋಡಿದ್ರೆ ಅಲ್ಲಯ್ಯರಪ್ಪ ಸುಮ್ನೆ ಬಿಟ್ಟನ, ಒಗ್ಗರಣೆ ಹಾಕಿರೋ ಸಾಲ್ಬೇಕಾಗ್ತಾರ, ಸಿಡಿದು ಸಿಡಿದು ಹೇಳ್ತಾನೆ. ಅಲ್ಲ ಗೌಡ್ರೆ, ಅವತ್ತಿನ ಸಿಚುವೇಶನ್ ಹಂಗಿತ್ತು, ಅವತ್ತು ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೆ ಬೆಂಕಿ ತರ ಆಡ್ತಾ ಇದ್ರು, ಈಗ ಕಮ್ಮಿ ಬಿಸಿಲಿದೆ ಮಳೆ ಬರೋ ತರ ಇದೆ, ಬನ್ನಿ ಹೋಗ್ ಕೇಳೋಣ. ಅಯ್ಯೋ ಬ್ರಹ್ಮ ದೇವರೇ, ನನ್ನ ಹಣೆ ಬರೋಣ ಏನು ಅಂತ ಕೆತ್ತ ಕಳಿಸ್ಬಿಟ್ಟೆಪ್ಪ. ಈಚೋರ್ ನೋಡ್ರೆ ಮಾಲಿನಿ ಮೇಡಮ್ನವ್ರು, ಈಚೋರ್ ನೋಡಿದ್ರೆ ಲಾಯರಪ್ಪ, ಮ್ಯಾಲ್ ಚೋರ್ ನೋಡ್ರೆ ನಮ್ಮ ಪುಲ್ರಾಯ್ಚು. ಕೆಳಗಡೆ ಹೋಗಿಬಿಡಿ.
ಭೂಮಿ ತಾಯಿ ಗುಗ್ದಾಗೆ ನಮಸ್ಕಾರ ಮಾಡ್ಕೊಂಡಿ ಮೇಲ್ಗಡೆ ನೋಡೋಗಿರಿ ಹಣೆಗೆ ಬೀಳುತ್ತೆ ನೋಡಿ ಈಗ ಬಳೆಗಳನ್ನ ಕೊಟ್ಬಿಟ್ಟಿದೀವಿ ಅಂತ ಅನ್ಪೂರ್ಣ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಬಳೆಗಳನ್ನ ಇಸ್ಕೊಂಡ್ ಬಂದ್ಬಿಟ್ಟು ಅನ್ಪೂರ್ಣ ಅವ್ರನ್ನ ಖುಷಿ ಪಡಿಸೋಣ ರೇಖಾ ಮೇಡಮ್ ನವರೇ ಲಾಯರಪ್ಪ ಎಲ್ಲರೂ ಲಾಯರ್ ತರ ಅಲ್ಲ ಜೊತೆ ಗುಂಡಗಳು ಇಟ್ಕೊಂಡನೆ ಅವತ್ ನೀವೇ ನೋಡಿಲ್ವಾ ಅವತ್ತು ಗುಂಡಗಳು ಹೊಡೆದೇಟ್ಗೆ ನನ್ನ ಬಾಡಿಲಿರೋ 206 ಮೂಳೆಲಿ 6 ಮೂಳೆ ಡಮಾರು 300 ಮೂಳೆ ಇದೆ 200 ಮೂಳೆಲಿ 1 ಮೂಳೆ ಡ್ಯಾಮೇಜ್ ಆದ್ರೂ ನಾನು ಇದ್ದು ಸತ್ತಂಗೆ ಈಗ ಇನ್ನೇನು ಅಲ್ಲ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನು ಟ್ರೈ ಮಾಡಿದಾಗ ಸಿಕ್ಕಿದ್ರೆ ಸೀತಾಫಲ ಇಲ್ಲ ಅಂದ್ರೆ ಗಂಗಾಜಲ ಅಂದ್ರೆ ಸತ್ತಕ್ ಬಾಯಿಗೆ ಬಿಡ್ತಾರಲ್ಲ ಅಯ್ಯಯ್ಯೋ ನೀವ್ ಬನ್ನಿ ಗೌಡ್ರೆ ಬರಲ್ಲ ಬನ್ನಿ ಗೌಡ್ರೆ ಬರಲ್ಲ ಬನ್ನಿ ಗೌಡ್ರೆ ಅಯ್ಯಯ್ಯೋ ಬರಲ್ಲ ನೀವೇನಾದ್ರು ಬರ್ಲಿಲ್ಲ ಅಂದ್ರೆ ನಾನು ಇಲ್ಲೇ ಬಿದ್ದು ಒದ್ದಾಡ್ ಬಿಡ್ತೀನಿ ಆ ಕೆಲಸ ಮಾತ್ರ ಮಾಡಬೇಡಿ ತಾಯಿ ನೀವು ಹೋಗಿ ಬತ್ತೀನಿ ಬರ್ತಿರತ್ತೇನೆ ನಡ್ರಿ ಬತ್ತೀನಿ ಗುಡ್ ಬಾಯ್ ಅಯ್ಯೋ ತಾಯಿ ಅಣ್ಣಮ್ಮ ಈ ಅಮ್ಮನ ಜೊತೆ ಹೋದಾಗ್ಲೆಲ್ಲ ಏನಾದ್ರು ಒಂದು ಎಡವಟ್ಟು ಮಾಡ್ಕೊಂಡು ಕರ್ಕೊಂಬತ್ತಾಳೆ ಈ ಸತಿ ಹೋದಾಗ ಸುರಕ್ಷಿತವಾಗಿ ಹಟ್ಟಿ ಕರ್ಕೊಂಬಂದ್ಬಿಟ್ಬಿಡು ತಾಯಿ ನಮ್ಮವ್ವ ಯಾರಿಗೆ ಬೇಕಿವಿ ಹಿಂಸೆ ಆಗೋಗಿದೆ ಡೈರೆಕ್ಟ್ರೇ ಎಲ್ಲಿಗೆ ಹೊರಟ್ರಿ ಲಂಡನ್ಗೆ ಬರೋದು ಇನ್ನೊಂದು ಹಾಫ್ ಅನ್ ಅವರ್ ಏನ್ ಡೈರೆಕ್ಟ್ರೇ ಜೋಕ್ ಮಾಡ್ತಿದ್ದೀರಾ ನೀವು ಜೋಕ್ ಮಾಡ್ತಿರೋದು ಯಾರೋ ಎಲ್ಲ ಹೋಗ್ತಾ ಇರ್ಬೇಕಂದ್ರೆ ತಡ ನಿಲ್ಸ್ಬಿಟ್ಟು ಎಲ್ಲಿಗೆ ಅಂತ ಕೇಳ್ತಾ ಇದೀರಲ್ಲ ನಾನು ಲೊಕೇಶನ್ ನೋಡಕ್ ಹೋಗ್ತಾ ಇದೀನಿ ಹೌದಾ ಚೂಸ್ ಮಾಡ್ಕೊಂಡ್ ಬರ್ಲ ಬೇಡ ಕಾಫಿ ಬೇಡ ಟೀ ಬೇಡ ಗ್ರೀನ್ ಟೀ ಬೇಡ ಬಿಸಿನೀರು ಬೇಡ ತಣ್ಣೀರು ಬೇಡ 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 ಡೈರೆಕ್ಟ್ರೇ ಎಲ್ಲಿಗೆ ಹೋಗ್ತಿದ್ದೀರಾ ಲಂಡನ್ಗೆ ಬರೋದು ಅರ್ಧ ಗಂಟೆಯಲ್ಲಿ ಏನ್ ಜೋಕಾ ಮತ್ತಿನೇನು ಅವ್ರ ಆಚೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದೀರಾ ಅಲ್ಲ ಓ ಹೌದಲ್ಲ ಸರಿ ಬಿಡಿ ಎಲ್ಲಿ ಹೋಗ್ತಿದ್ರಾ ಅಂತ ಕೇಳಲ್ಲ ತಮ್ಮ ಪಯಣ ಅದು ಲೊಕೇಶನ್ ನೋಡಕ್ ಹೋಗ್ತಾ ಇದೀನಿ ಲೊಕೇಶನ್ ನೋಡೋದಕ್ಕ ಡೈರೆಕ್ಟ್ರೆ ನಮ್ಮನ್ನು ಕರ್ಕೊಂಡು ಹೋಗಿ ನಮಗ್ ಮನೇಲಿ ಎದ್ದು ಎದ್ದು ಬೋರ್ ಆಗ್ಬಿಟ್ಟಿದೆ ನಿಮ್ ಜೊತೆ ಅಲ್ಲಿಗೆ ಬಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಪ್ಲೀಸ್ ಪ್ಲೀಸ್ ಹೌದೌದು ಶೂಟಿಂಗ್ ಮಾಡುವಾಗ ನಮಗ್ ಲೊಕೇಶನ್ ನೋಡೋಕೆ ಆಗಲ್ಲ ನಾವೇನು ಮಾತಾಡಲ್ಲ ಪ್ಲೀಸ್ ಕರ್ಕೊಂಡು ಹೋಗಿ ನಾನೇನಾದ್ರು ನಿಮ್ಮಿಬ್ರನ್ನ ಕರ್ಕೊಂಡೋದ್ರೆ ಡೈರೆಕ್ಟ್ರ್ ಇಬ್ರು ಹುಡುಗಿನ ಕರ್ಕೊಂಡ್ ಬಂದ ಅಂತ ಗಾಸಿಪ್ ಮಾಡ್ಬಿಡ್ತಾರೆ ನೋಡಿ ನನ್ನ ಹೆಸರು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಫ್ರೆಶ್ ಆಪಲ್ ತರ ಅದನ್ನ ನಾನು ಹಾಳು ಮಾಡ್ಕೊಳಕ್ ಬಿಡೋದಿಲ್ಲ ನಾನು ಬರ್ತೀನಿ ಸರಿ ಸರಿ ಫ್ರಿಡ್ಜ್ ಅಲ್ಲಿ ಒಂದು ಆಪಲ್ ಇದೆ ಕಟ್ ಮಾಡ್ಕೊಡ್ತೀನಿ ಪಾಪ ಚಾನ್ಸ್ಗೋಸ್ಕರ ಎಷ್ಟು ಮಸ್ಕ ಹೊಡಿತಿದ್ದಾಳೆ ಸಮರ್ ಅದೆಷ್ಟು ಆಟ ಆಡ್ತೀಯೋ ಆಟ ಆಡು ನಾನು ನೋಡ್ತೀನಿ ಆದರೂ ಮಾಲಿನಿ ನೋಡಿದ್ರೆ ಪಾಪ ಅನ್ಸುತ್ತೆ ಲಾಯರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ದೀರಲ್ಲ ನನ್ ಕೈಯಲ್ಲಿ ಆಗಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂತ ನಾನೇನ್ ಮಾಡ್ಲಿ ಹೇಳಿ ಎತ್ಕೊಳ್ಳಿ ಅಯ್ಯೋ ದೇವ್ರಿ ನನ್ನ ಪುಣ್ಯ ಲಾಯರ್ ಹಟ್ಟಿ ಬಂದ್ಮೇಲೆ ಹೇಳಿದ್ರಿ ನೋಡಿ ಈಗ ಗೌಡ್ರೆ ಇದೇನಿದು 1 BHK 2 BHK 3 BHK ಅಂತ ಹಾಕಿದ್ದಾರೆ ಹಟ್ಟಿ ಕಾಲಿದೆ ಅಂತ ಅರ್ಥ ಅದೇ ಯಾಕೆ ಓನರ್ ಅಷ್ಟು ಒಳ್ಳೆಯವರು ಅಂತ ಅಯ್ಯೋ ನಿಮ್ ಜೊತೆ ಮಾತಾಡ್ಕೊಂಡು ಇರಿ ಫ್ಲೈಯರ್ ಸರ್ ನಾನು ನೋಡ್ಕೊಂಡ್ ಬರ್ತೀನಿ ಎಲ್ಲಿಗಾರ ಒಂಟಿಗಿಂತ ಹೋಗ್ಬಿಟ್ರ ನಮಗ್ ಕಲ್ಸತ್ತ ಅಯ್ಯೋ ಈಗಮ್ಮ ಎಲ್ಲಿ ಹೋಯ್ತಪ್ಪ ಮೊದ್ಲೇ ಸ್ಕೂಲ್ ಲೂಸ್ ಬರೇ ಇದಕ್ಕೆ ಅಯ್ಯೋ ನೀವೇನ್ ರೇಖಾ ಮೇಡಮ್ ನೋಡಿ ರೇಖಾ ಮೇಡಮ್ ನೋಡಿ ಲಾಯರ್ ಸಾಹೇಬ್ ನೋಡಿ ಸಿಂಹ ಬೇರೆ ಸಾಕಡವ್ರೆ ಅದು ಜನ್ಮನ್ ಚಪ್ಪಡ್ ನಾಯಿ ನಾಯ ಅಲ್ಲ ನಾಯಿಗೆ ಅಷ್ಟಿದ್ದ ಕೂದ್ಲದಲ್ಲ ಯಾವ ಶಾಂಪು ಹಾಕಿರು ಅಂತ ಪಾರಿವಾಳ ಅಂದ್ರೆ ಏನ್ ಬೇಕಾದ್ರೆ ಏನ್ರಿ ನಮ್ಮನೆ ಬಂದಿದ್ರ ಸರ್ ನಮಸ್ಕಾರ ನಾನು ಸರ್ ಬ್ರೋಕರ್ ಬೋರೇಗೌಡ ಸರ್ ನಿಮ್ಗೆ ಮನೆ ಬೇಕಾ ಸೈಟ್ ಬೇಕಾ ಬಾಡಿಗೆ ಬೇಕಾ ಬೋಗ್ ಹಾಕ್ಬೇಕಾ ಸರ್ ಸರ್ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಮಾಡಿಸ್ತೀನಿ ಮದುವೆ ಆಗಿರೋ ಡೈವರ್ಸ್ ಕೊಡಿಸ್ತೀನಿ ಸರ್ ಸರ್ ಎಲ್ಲ ಕೆಲಸನು ಪಟ ಪಟ ಅಂತ ಮಾಡಕ್ ಕೊಡ್ತೀನಿ ಸರ್ ಕಮಿಷನ್ ಮಾತ್ರ ಕರೆಕ್ಟ್ ಆಗಿ ಕೊಟ್ಟು ಬಿಡ್ಬೇಕು ಸರ್ ಸರ್ ತಾವ್ಯಾರು ಅಂತ ಗೊತ್ತಲ್ಲ ನನ್ನ ಹೆಸರು ನರಂದಾಮಯ್ಯ ನಮ್ಮಣ್ಣ ಪರಂದಾಮಯ್ಯ ಇದಾರಲ್ಲ ಅವ್ರ ತಮ್ಮ ನಾನು ಸರ್ ನಿಮ್ಗೆ ಅಣ್ಣ ತಮ್ಮ ಯಾರು ಇದಾರೆ ಸರ್ ನನಗೆ ಇನ್ನು ಇಬ್ರು ಅಣ್ಣಂದಿರ ಇದಾರೆ ಒಬ್ಬ ವರಂದಾಮಯ್ಯ ಇನ್ನೊಬ್ಬ ಬರಂದಾಮಯ್ಯ ಅಲ್ಲ ಇವ್ರಿಗೇನಾದ್ರು ತಮ್ಮ ಇದ್ದೀರಿ ಏನಂತ ಹೆಸರು ಇಟ್ಟಿರೋರು ಕರಂದಾಮಯ್ಯ ಅಂತ ಇಟ್ಟಿದ್ರು ಹೋಗಿ ಹೋಗಿ ನಿಮ್ಮೊಂದು ಕೇಳ್ತೀನಲ್ಲ
ಸರ್ ಅದು ವಿಷಯ ಏನಂದ್ರೆ ಸರ್ ನಿಮ್ಮ ಅಣ್ಣ ಇವ್ರ ಬಳಗಳನ್ನ ಕಿತ್ಕೊಂಡು ಓಡೋಂಟೋಗ್ಬಿಟ್ಟವ್ರು ಸರ್. ಏ ಯಾರ ಹತ್ರ ಬಂದು ಏನ್ ಮಾತಾಡ್ತಾ ಇದೀಯಾ? ನಮ್ಮ ಅಣ್ಣ ಇಂಡಿಯಾದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಫೇಮಸ್ ಲಾಯರ್, ಅವನು ಹೋಗಿ ನಿಮ್ಮ ಬಳೆ ಕಿತ್ಕೊಂಡು ಹೋಗ್ತಾನ? ಯಾರ ಹತ್ರ ಬಂದು ಏನ್ ಮಾತಾಡ್ತಾ ಇದೀಯಾ? ಹೌದು ಸರ್, ಚಿಕ್ಕ ಹುಡುಗಿ ಅನ್ನೋದು ನೋಡಿದೆ, ನನ್ನ ಕೈಯಿಂದ ಬಳಗಳನ್ನ ಕಿತ್ಕೊಂಡು ಹೋಗ್ಬಿಟ್ರು ಸರ್. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಅದು ಬೇರೆ, ಇವತ್ತೇ ಕೆಲಸ ಮುಗಿಸ್ಕೊಡ್ಬೇಕಂತೆ, ಅಷ್ಟು ಅರ್ಜೆಂಟ್ ಅಂತೆ. ನಾನು ಇಲ್ಲಿ ಕಾಲು ನೋವಾಗಿ ಸಾಯ್ತಾ ಇದ್ದೀನಿ, ಅವ್ರಿಗೇನಾಗಬೇಕು? ಕೆಲಸ ಆಗ್ಬಿಟ್ರೆ ಸಾಕು. ಎಂಪ್ಲಾಯೀಸ್ ಕಷ್ಟ ಸುಖ ಅರ್ಥ ಮಾಡ್ಕೊಳ್ದೇ ಇರೋ ಇದು ಒಂದು ಕಂಪ್ನಿನ? ಥೂ, ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಒಳ್ಳೆ ಹೆಂಡ್ತಿನೂ ಸಿಗಲಿಲ್ಲ, ಒಳ್ಳೆ ಕಡೆ ಕೆಲಸನೂ ಸಿಗಲಿಲ್ಲ. ಥೂ, ಹಳ್ಳಿ ಗುಗ್ಗು, ನನ್ನ ಕಾಲ್ ಸುಡ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಇಷ್ಟು ಸುಡ್ತಾ ಇರೋ ನೀರ್ ನನ್ನ ಕಾಲ್ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ಅಯ್ಯ, ಇದೊಳ್ಳೆ ಸಂದಾಗೈತಲ್ಲ, ಸಾಕ ಕೊಟ್ರೆ ನೋವು ಕಮ್ಮಿ ಆಯ್ತದೆ ಅನ್ಕಂಡೆ. ಅದಕ್ಕೆ ಕೀಟವನ್ನು ಬೈತಿದ್ಯಲ್ಲ ನೀನು? ನಾನು ಹೇಳಿದ್ನ ನಿನಗೆ ಇದನ್ನೆಲ್ಲ ಮಾಡು ಅಂತ. ಚಿಕ್ಕ ಹುಡುಗಿ ಯಾರು? ಚಿಕ್ಕ ಹುಡುಗಿ ಪಾಪ, ಚಿಕ್ಕ ಹುಡುಗಿಗೆ ಮದುವೆ ಮಾಡಿದ್ರು, ಗಂಡ ತಲೆ ಕೆಟ್ಟು ಬಿಟ್ಟು ಓಡಂಟ ಬಿಟ್ಟವನೆ ಸರ್. ಇವ್ರ ಜವಾಬ್ದಾರಿನೆಲ್ಲ ನನ್ನ ತಲೆ ಮೇಲೆ ಹೊತ್ಕೊಂಡು ನಡೆದು ನೋಡೋಯ್ತ ಅವನಿ. ಗೌಡ್ರೆ ಯಾಕ್ರಿ ನೆನ್ ಮಾಡಿದ್ರಿ ನನ್ನ ಗಂಡನ್ನ? ಸರ್, ಮದುವೆ ಆಗಿದ್ದೆ ಸರ್, ಅವನು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡೆ. ನಾನ್ ಏನು ಕಮ್ಮಿ ಮಾಡಿರ್ಲಿಲ್ಲ ಸರ್, ಕಾಫಿ ಕೊಡ್ತಿದ್ದೆ ಸರ್, ತಿಂಡಿ ಕೊಡ್ತಿದ್ದೆ, ಜ್ಯೂಸ್ ಕೊಡ್ತಿದ್ದೆ ಸರ್, ಎಲ್ಲಾನು ಕೊಡ್ತಿದ್ದೆ ಸರ್. ಆದ್ರೆ ನನ್ನನ್ನೇ ನನ್ನ ಗಂಡ ಬಿಟ್ಟು ಹೋಗ್ಬಿಟ್ಟ ಸರ್. ಅಮ್ಮ ತಾಯಿ ಸರ್, ಸರ್ ಸರ್, ನನ್ನ ಬಿಟ್ಟು ಅವಳು ಅವಳಿಂದೆ ನನ್ನ ಸೌತಿ ಜೊತೆ ಓಡೋಗಿದ್ದಾನೆ ಸರ್. ನಾನ್ ಏನ್ ಕಮ್ಮಿ ಮಾಡಿದ್ದೆ ಸರ್ ಹೇಳ್ರಿ ಗೌಡ್ರೆ, ಹೇಳ್ರಿ ಗೌಡ್ರೆ. ದಯವಿಟ್ಟು ಸುಮ್ನಿರಮ್ಮ, ನಿನ್ನ ಮಾತನ್ನ ನಾನು ಕೈಯಲ್ಲಿ ಕೇಳಕ್ಕಾಗಲ್ಲ. ಅಮ್ಮ, ನೀನು ಬಳೆ ತಾನೇ ಬೇಕು, ನಮ್ಮ ಅಣ್ಣ ಒಳಗಡೆ ಇಟ್ಟಿದ್ದಾನೆ, ತರ್ತೇನೆ ಬೀರಮ್ಮ. ಈ ಗೌಡ್ರೆ ಈ ಅಪ್ಪ ಏನ್ ಹುಚ್ಚನ, ಕೇಳಿಸ್ಕೊಳ್ಳೋದ್ ಕಿವಿಲ್ತಾನೆ ಕೈಯಲ್ಲಿ ಅಂತ ಇದಾರೆ. ಅವನು ಹುಚ್ಚನ, ನೀವು ಹುಚ್ಚನ, ನನಗೆ ಒಂದು ಅರ್ಥ ಆಯ್ತಾ ಇಲ್ಲ. ಅಯ್ಯೋ ರೇಖಾ ಮೇಡಮ್, ಅದೇನೋ ನಿಮ್ಮ ಗಂಡನಿಗೆ ಸೌತಿ ಅವಳೆಲ್ಲ ಅಂದ್ರಲ್ಲ, ಎಲ್ಲಿದ್ದಳು? ಹ ಅವಳೆ, ಆ ಮಿಟುಕ್ ಲಾಲಿ ನನ್ ಕೈಗೆ ಸಿಗ್ಲಿ, ಸರಿಯಾಗಿ ಬರ್ತೀನಿ ಅವಳಿಗೆ. ಬಳೆ ತಾನೆ ತಾಮ, ನಮ್ಮಣ್ಣ ಕೊಟ್ಟು ಹೋಗಿದ್ದಾನೆ, ಹಿಡ್ಕೊಳಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ, ಹೆಂಗು ನಿನ್ ಗಂಡ ಇಲ್ಲ ಅಂತ ಹೇಳ್ತಾ ಇದೀಯಾ? ಆ ನನಗೂ ನನ್ನ ಹೆಂಡ್ತಿರು ಡೈವರ್ಸ್ ಕೊಟ್ಬಿಟ್ಟಿದ್ದಾರೆ, ನೀನ್ ಯಾಕೆ ನನ್ನ ಮದುವೆ ಆಗ್ಬಾರ್ದು? ಸರ್ ಕಮಿಷನ್ ಕೊಡಿ, ಈ ಅಮ್ಮನ ನೀವು ಮದುವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು. ಹೌದ್ರೆ ಎಲ್ರಿ ಎಲ್ಲಾದ್ರಿ ಹುಡುಗೆ? ಆ ಹುಡುಗಿ ಹೋದ್ರೆ ತಲೆ ಕೆಡ್ಸ್ಕೊಬೇಡಿ, ಅವ್ರನ್ನ ನಿಮ್ಗೆ ಮದುವೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಅಲ್ಲ ಸರ್, ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಿ? ನಾನಾ? ಜಿಮ್ಮರ್. ನೋಡಕ್ಕ ಡ್ರಮ್ಮರ್ ತರ ಇದ್ರಿ, ಜಿಮ್ಮರ್ ಅಂತಿದ್ರಲ್ಲ ಸರ್. ಮೂರ್ ತಿಂಗಳು ಲಾಕ್ ಡೌನ್ ಆಗಿತ್ತಲ್ವಾ, ಅದಕ್ಕೆ ಹಿಂಗಾಗಿದ್ದೀನಿ. ಇನ್ ಮೂರ್ ತಿಂಗಳು ಬಂದ್ ನೋಡಿ ಹೆಂಗಾಗಿರ್ತೀನಿ ಗೊತ್ತಾ? ಮೂರ್ ತಿಂಗಳ ಗಂಟ ನಿಮ್ಗೋಸ್ಕರ ಒಂದ್ ಹೆಣ್ಣ ನೋಡ್ತಾ ಇರ್ತೀನಿ, ನೀವು ಸಣ್ಣ ಆದಟ್ಗಲ್ಲೇ ತಂದು ಕಟ್ಟುಬಿಡ್ತೀನಿ. ಅಡ್ವಾನ್ಸ್ ಒಂಚೂರು ಕೊಟ್ಟರೆ. ಯೋ, ನಿನ್ನಂತ ನಮ್ಮ ಮನೆ ಹತ್ರ ನೂರಾರು ಜನ ನೋಡ್ತಾ ಇರ್ತೀನಿ. ಹೋಗ ಹೋಗ, ಅಡ್ವಾನ್ಸ್ ಅಡ್ವಾನ್ಸ್. ಇವನು ಬಾರಿ ಪಾಕಡ ನನ್ನ ಮಗ, ಏನೋ ಬಡಗು ಬಾಯಿಗೆ ಹಾಕೊಳ್ಳೋ ಅಂದ್ರೆ ನನ್ನೇ ಬಡಗು ಬಾಯಿಗೆ ಹಾಕೊಂಡು ಹೋಗ್ಬಿಟ್ನಲ್ಲಪ್ಪ. ಅಯ್ಯೋ ಈ ಅಮ್ಮ ತಡ್ಕೊಂತ ಮಾಯ ಆಗ್ಬಿಟ್ಟು, ಎಲ್ಲಿ ಹೋದ್ಲಪ್ಪ? ಅಯ್ಯೋ ರೇಖಾ ಮೇಡಮ್ನವ್ರೆ, ಏನೋ ದೊಡ್ಡ ಡಾಕ್ಟರ್ ತರ ಬಿಸಿನೀರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇರೆ ಬಂದ್ಬಿಟ್ಟಿದ್ದಾಳೆ. ಓಹೋ, ಈ ಬಿಸಿನೀರ್ನ ನನ್ನ ಕಾಲ್ ಮೇಲೆ ಹಾಕಿ ಬೊಬ್ಬೆ ಬರೆಸಿ ಆ ನೋವನ್ನು ಅನುಭವಿಸ್ಲಿ ಅಂತಲ್ಲ ನಿನ್ ಪ್ಲಾನು? ಅಂತೂ ಇಂತೂ ಹಳೇ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಂಗಿದೆ. ನಿನ್ನ ಕಟ್ಕೊಂಡು ನಾನು ನನ್ನ ಜೀವನ ಹಾಳಾಗಿ ಹೋಯ್ತು. ಯಾಕೆ ಕಟ್ಕಂಡೆ? ನನ್ನ ಗೋಳೆ ಕಳ ಕಟ್ಕಂಡ? ಯೋ, ನನ್ಕೇನು ನಿನ್ನ ಕಟ್ಕೋಬೇಕು ಅಂತ ಸ್ಯಾನೆ ಆಸೆ ಇತ್ತು ಅನ್ಕಂಡಿಯಾ?
ನನ್ ಪ್ರಾಣ ಕಾಪಾಡಿದ್ಯಾ, ಅದಕ್ಕೆ ನೀ ಸೇವೆ ಮಾಡ್ತಿದೀನಿ ಆಟಯ್ಯ, ಬೇರೆ ಯಾವ ಉದ್ದೇಶನೂ ಇಲ್ಲ. ಅಲ್ಲ ಏನ್ ಹೇಳ್ದೆ ನೀನು? ನಾನ್ ನಿನ್ ಕಾಲ್ ಸುಟ್ಟಿನ? ಅಲ್ಲ ನನ್ಗೇನ್ ಕರ್ಮ, ಅದರಿಂದ ನನ್ಗೇನ್ ಲಾಭ ಅಂತೀನಿ? ಒಂದ್ ಹೇಳ್ತೀನಿ ಗೆಪ್ತಿ ಮಡಿಕ, ನಾವು ಹಳ್ಳಿ ಹುಡುಗಿರು, ಯಾರಿಗೂ ವೇ ಕೇಳ ಬಯಸ ಅಭ್ಯಾಸ ಇಲ್ಲ. ಹಳ್ಳಿ ಹುಡುಗಿ ಹಳ್ಳಿ ಹುಡುಗಿ ಅಂತೀಯಲ್ಲ, ಕಟ್ಕೋಬೇಕಾದ್ರೆ ಬುದ್ಧಿ ಎಲ್ಲೋಗಿತ್ತು ಅಂತೀನಿ. ಆಗ ನೀನು ಮೊಣ ತಿಂದು ನನಗೂ ಮೊಣ ತಿನ್ಸಿ ನನ್ನ ಜೀವನನೇ ಹಾಳು ಮಾಡಿಟ್ಬಿಟ್ಟೆ. ಹಳ್ಳಿ ಹುಡುಗಿರು ಸಿಟಿ ಹುಡುಗಿರ್ಗಿಂತ ಬುದ್ಧಿವಂತರಾಗಿರ್ತಾರೆ, ಮಾಡ್ರನ್ ಆಗಿರ್ತಾರೆ ಅಂದ್ಕೊಂಡೆ. ಆದ್ರೆ ನಿನ್ ತರ ಈ ಲೆವೆಲ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗೇನಾದ್ರೂ ಗೊತ್ತಾಗಿದ್ದಿದ್ರೆ ನಿನ್ ಕಡೆ ತಿರುಗೂ ನೋಡ್ತಿರ್ಲಿಲ್ಲ. ನೀನು ಅಷ್ಟಯ್ಯ, ನನ್ ಕೈ ಹಿಂಗೆಲ್ಲ ಅಂದಿಯಾ? ನನ್ ಕೈ ತಲೆ ಬಿಸಿ ಮಾಡೋವಯ್ಯ ಬೇಡ ಅಂತ ದಿನಾನವೇ ದೇವ್ರ ಹತ್ರ ಕೇಳ್ಕತ್ತೀನಿ. ನೀನು ನನ್ ಜೀವನದಾಗೆ ಒಂದ್ ಕಪ್ಪು ಚುಕ್ಕೆ ಇದ್ದಂಗೆ. ನಿನ್ನಿಂದ ನನ್ಕ ಸ್ಯಾನೆ ಬೇಜಾರಾಗೋಗ್ಬಿಟ್ಟೈತೆ. ಇದಕ್ಕೆಲ್ಲ ಕಾರಣ ನಿಮ್ಮಮ್ಮ. ನಾನ್ ಹೋಗ್ಲಿ ಪಾಪ, ತಂದೆ ಇಲ್ಲದ ಮುಗ್ದೆ ಅಂತ ನಂಬಿ ಹಳ್ಳಕ್ ಬಿದ್ಬಿಟ್ಟೆ. ಆದ್ರೆ ನೀನು ನಿಮ್ಮಮ್ಮ ಸೇರ್ಕೊಂಡು ದೊಡ್ಡ ಡ್ರಾಮಾನೇ ಮಾಡ್ಬಿಟ್ರಿ. ಏನ್ರಿ ಮಾಲಿನಿ ಲಾಯರ್ ಬೆಳೆ ಕೊಟ್ಬಿಟ್ರಾ? ಲಾಯರ್ ಇರ್ಲಿಲ್ಲ, ಧರ್ಮಸ್ಥಳಕ್ ಹೋಗಿದ್ರು. ನಾನು ಗೌಡ್ರು ಹೋಗಿ ಅವ್ರ ತಮ್ಮ ಇದ್ರು, ಅವ್ರ ಹತ್ರ ಬೆಣ್ಣೆ ತರ ಮಾತಾಡಿ ಅವ್ರ ನ್ಯಾಮರ್ಸಿ ಬಳೆಗಳನ್ನ ಇಸ್ಕೊಂಡ್ ಬಂದ್ಬಿಟ್ವಿ. ಮಾಲಿನಿ, ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮ್ಸಿ. ಪರವಾಗಿಲ್ಲ ಬಿಡಿ ರೇಖಾ ಅವ್ರೆ, ನಾವ್ ಒಂದೇ ಮನೇಲಿದ್ದೀವಲ್ವಾ, ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ. ನಾನು ಬಳೆ ಸಿಗ್ಲಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ವಿಚಿತ್ರವಾಗಿ ಆಡ್ಬಿಟ್ಟೆ. ಐ ಆಮ್ ಸಾರಿ. ಈ ಬಳೆ ನನ್ನ ಹತ್ರ ಇದ್ರೇನು ನಿಮ್ಮ ಹತ್ರ ಇದ್ರೇನು, ನೀವೇ ಇಟ್ಕೊಳ್ಳಿ. ಹಾ, ನಾನ್ ಇಟ್ಕೊಳ್ಳದ? ಕಂಡೋರಸ್ತು ಪಾಷಾಣ ಇದ್ದಂಗೆ. ನಾನಂತೂ ಇಟ್ಕೊಳ್ಳಲ್ಲ, ನಾನಂತೂ ಇಟ್ಕೊಳ್ಳಲ್ಲ. ಕೈಗೆ ಹಾಕ್ಬಿಡಿ. ಹೆದರ್ಸ್ಬಿಟ್ಟಿದ್ರಿ. ನನ್ ಕೇಳ್ದಾಗ ವಾಪಸ್ ಕೊಡಿ. ಥ್ಯಾಂಕ್ ಯು ಮಾಲಿನಿ. ಥ್ಯಾಂಕ್ ಯು ರೇಖಾ. ಆದ್ರೆ ಇನ್ನೊಂದ್ಸಲ ಕಳ್ದಾಕ್ಬಾರ್ದು.